ಮುಖ ಅಷ್ಟೇ ಬೆಳ್ಳಗೆ ಮಾಡ್ಕೊಂಡು ಪಾರ್ಲರಿಗೆ ಹೋಗಿ ಬೆಳ್ಳಗೆ ಮಾಡ್ಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ಏನು ಪ್ರಯೋಜನ ರೀ? ನಮ್ಮ ಕೈಯು ಕಾಲು ಕರ್ರಗೆ ಇದು ಬಿಟ್ವು ಅಂದ್ರೆ ಆಮೇಲೆ ನಾವು ಎಂಥ ಚಂದ ಚಂದ ಹೊಸ ಹೊಸ ಸ್ಲಿಪ್ಪರ್ ತೊಗೊಂಡಿರ್ತೀವಿ ಭಾಳಷ್ಟು ದುಡ್ಡು ಕೊಟ್ಟು, ಅವಾಗೆಲ್ಲ ಈ ಥರ ನಮ್ಮ ಹೀಲ್ಸ್ ಎಲ್ಲ ಕ್ರ್ಯಾಕ್ ಆಗಿಬಿಟ್ಟಿದ್ರೆ ಎಷ್ಟು ಅಸಹ್ಯ ಅನ್ಸತ್ತೆ ರೀ? ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಒಡವೆಗಳು ಹಾಕೊಂಡಿರ್ತೀವಿ, ಡ್ರೆಸ್ ಹಾಕೊಂಡಿರ್ತೀವಿ ಅಥವಾ ಸಾರಿ ಹಾಕೊಂಡಿರ್ತೀವಿ, ಟ್ರೆಡಿಷ್ನಲ್ಲಾಗಿ ಮೇಕಪ್ ಮಾಡ್ಕೊಂಡಿರ್ತೀವಿ, ಅವಾಗ ನಮ್ಮ ಈ ಥರ ಕೈಯು ಕಾಲು ಟೋನ್ ಬೇರೆ ಬೇರೆ ಇದ್ಬಿಟ್ಟು ಅಪ್ಪ ಕಾಲೆಲ್ಲ ಒಡೆದಿದ್ವು ಅಂದರೆ ಎಷ್ಟು ಅಸಹ್ಯ ಅನ್ಸುತ್ತೆ, ಹೌದಲ್ರಿ? ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಮ್ಮ ಕೈಯು ಕಾಲು ಟೋನ್ ಅಂದರೆ ಮುಖದ ಥರನೇ ಸೇಮ್ ಕಲರ್ ಆಗಬೇಕು. ನಮ್ಮ ಮುಖ ಎಲ್ಲ ನಾವು ಮೇಕಪ್ ಮಾಡ್ಕೊಂಡು ಕಲರ್ ಎಲ್ಲ ಹೆಂಗೆ ಮಾಡ್ಕೊಂಡಿರ್ತೀವಲ್ರಿ, ನಮ್ಮ ಸ್ಕಿನ್ನನ್ನು ಎಷ್ಟು ಚಂದ ಅದನ್ನು ಕಾಯ್ಕೊಂಡಿರ್ತೀವಿ ಮುಖ ಅಷ್ಟೇ, ನಮ್ಮ ಕಾಲು ಕೈಯೆಲ್ಲ ಬಿಟ್ಬಿಟ್ಟಿರ್ತೀವಿ. ಸೊ ನಮ್ಮ ಮೂರರದು ಅಂದರೆ ಕೈಯು ಕಾಲು ಮುಖ ಸೇಮ್ ಟೋನ್ ಆಗಬೇಕಪ್ಪ ಅಂತಂದರೆ ಇವತ್ತಿನ ಮನೆ ಮದ್ದು ಸೂಪರ್ ಆಗಿರುತ್ತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫಟಾಫಟ್ ಅಂತೆ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿರಿ. ನಾವು ಈ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮನೆ ಒಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ನಿಮಗೆ ಭಾಳ ಈಸಿಯಾಗಿ ತೋರಿಸ್ಕೊಳ್ಳಿಕ್ಕತ್ತೀನಿ. ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಮೇಲೆ ನಿಮ್ಮ ಪಾರ್ಲರಿಗೆ ಹೋಗೋ ಅವಶ್ಯಕತೆಯೇ ಇಲ್ಲರಿ, ನಿಮ್ಮ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮಗೆ ಕಿಚನ್ನಾಗ ಆಮೇಲೆ ಒಂದಿಷ್ಟು ಬಾತ್ರೂಮ್ನಾಗ ಆರಾಮಾಗಿ ಸಿಗ್ತಾವ್ರಿ. ನೀವಾಗೆ ಮನೆ ಒಳಗೆ ನಿಮ್ಮ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಕೊಂಡು ಸಾವಿರಾರು ರೂಪಾಯಿ ದುಡ್ಡನ್ನು ಉಳಿಸ್ಬೋದು, ಆಮೇಲೆ ನಿಮ್ಮ ಟೈಮು ಕೂಡ ಇಲ್ಲಿ ಉಳಿಸ್ಬೋದು. ಯಾಕಂದರೆ ಈಗಿನ ಲೈಫ್ ಸ್ಟೈಲ್ ಒಳಗೆ ಯಾರಿಗೂ ಅಷ್ಟೊಂದು ಟೈಮ್ ಇರೋಂಗಿಲ್ಲರಿ. ನೀವು ಜಸ್ಟ್ ಒಂದು 10 ನಿಮಿಷ ಒಳಗೆ ನೀವೆಲ್ಲ ಈ ಒಂದು ಪ್ರೊಸೆಸ್ನ ಮುಗಿಸ್ಬೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೂ ಸಿಗದೇ ಇರುವಂಥ ಮೆನಿಕ್ಯೂರ್ ಪೆಡಿಕ್ಯೂರ್ ನೀವು ಮನೆಯೊಳಗೆ ಜಸ್ಟ್ ಒಂದು 10 ನಿಮಿಷದೊಳಗೆ ಜಸ್ಟ್ 2 ರೂಪಾಯಿ ಒಳಗೆ ಮಾಡ್ಬೋದು ರೀ. ಸೊ ನಡೀರಿ, ಹೆಂಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ. ಫಟಾಫಟ್ ಅಂತ ನೀವು ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟು ಲೈಕು ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬಾರ್ದ್ರಿ. ಸೊ ಟೈಮ್ ವೇಸ್ಟ್ ಮಾಡೋದೇ ಬೇಡ. ನಾನು ಇಲ್ಲಿಂದ ಬೌಲ್ ತೊಗೊಂಡೇನಿ. ಬೌಲ್ಗೆ ಯಾವುದಾದ್ರೂ ನೀವು ಶಾಂಪು ತೊಗೊಳ್ಬೋದು. ಕ್ಲಿನಿಕ್ ಪ್ಲಸ್ ನಾ ಇಲ್ಲಿ ತೋರಿಸಿನಿ, ಯಾಕಂದ್ರೆ ಒಂದು ಸಣ್ಣ ಒಂದು ಊರೊಳಗೂ ಅಂದರೆ ಹಳ್ಳಿ ಒಳಗೂ ಸಹಿತ ಈ ಕ್ಲಿನಿಕ್ ಪ್ಲಸ್ ಭಾಳ ಅವೈಲೇಬಲ್ ಇರುತ್ತೆ ರೀ. ಸೊ ಹಾಗಾಗಿ ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ತೋರಿಸಿನಿ. ನೀವು ಯಾವುದು ನಿಮ್ಮ ಹತ್ರ ಬಾತ್ರೂಮ್ ಒಳಗೆ ವಾಶ್ರೂಮ್ ಯಾವುದು ನಿಮ್ಮ ಹತ್ರ ಶಾಂಪು ಇರುತ್ತೆ, ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಡೋ ಶಾಂಪುನ ತೊಗೊಂಡೀನಿ. ಸೊ ಎಲ್ಲ ಕಡೆ ಸಿಕ್ತಾವ್ರಿ. 2 ರೂಪಾಯಿ ರೀ ಜಸ್ಟ್, 2 ರೂಪಾಯಿ ನೀವನ್ನು ಇಲ್ಲಿ ಖರ್ಚು ಮಾಡಬೇಕಾಗುತ್ತೆ ರೀ. 2 ರೂಪಾಯಿನೂ ಭಾಳ ಆಯ್ತು ರೀ ಕರೆ ಹೇಳ್ಬೇಕಂದ್ರೆ. ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಉಪ್ಪು. ಉಪ್ಪು ಅಂದ್ರೆ ಗೊತ್ತಾಯ್ತಲ್ಲ ರೀ, ನೀವು ಸಾರಿ ರೀ, ನೀವು ಅಡುಗೆ ಮನೆಯೊಳಗೆ ಯೂಸ್ ಮಾಡ್ತಿರಲ್ಲ ಕಿಚನ್ನಾಗ, ಆ ಉಪ್ಪನ್ನು ನಾ ಇಲ್ಲಿ ಸ್ವಲ್ಪ ಹಾಕ್ಕೊಂಡೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ, ಕೈಗೆ ಕಾಲಿಗೆ ಮಾಡ್ಕೊಂಡಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಇದು ಜಸ್ಟ್ ಒಂದೇ ಅಂದ್ರೆ ಒಂದೇ ವಾಶ್ ಒಳಗೆ ನಿಮ್ಮ ಕಣ್ಣು ನೀವು ನಂಬೋಕ್ಕೆ ಸಾಧ್ಯನೇ ಇಲ್ಲರಿ. ಅಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ ನಿಮಗಿದು. ನಾನಿಲ್ಲಿ ಈನೋ ಪ್ಯಾಕೆಟ್ ಸಹಿತ ತೋರಿಸೀನಿ ನಿಮಗೆ. ಈನೋ ನನ್ನ ಹತ್ರ ಡಬ್ಬ ಅದ. ಸೊ ಡಬ್ಬ ಒಳಗಿಂದ ನಾನಿಲ್ಲಿ ಹಾಕ್ಕೊಳ್ಳಿಕತ್ತೀನಿ. ನಾ ಏನೋ ತಂದು ಈ ಥರ ಇಟ್ಟಿರ್ತೀನಿ. ನಾವು ಆ್ಯಕ್ಚುಲಿ ಸೋಡಾ ಯೂಸ್ ಮಾಡೋಂಗಿಲ್ಲ ರೀ ಅಡುಗೆಗಾಗಲಿ ಏನೇ ಆಗಲಿ, ಈ ಥರ ಏನೂ ಯೂಸ್ ಮಾಡಿರ್ತೀನಿ. ಇದನ್ನು ಕೂಡ ನಾವೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನಾ ಹಾಕುವಂಥ ಇಂಗ್ರೀಡಿಯೆಂಟ್ಸ ಕಾಂಬಿನೇಷನ್ ಇಷ್ಟೊಂದು ಸೂಪರ್ ಆಗಿದೆ. ಆಮೇಲೆ ಯಾವುದಾದ್ಮೇಲೆ ಯಾವುದು ಹಚ್ಕೋಬೇಕು, ಆಮೇಲೆ ಯಾವ ಥರ ಮೆನಿಕ್ಯೂರ್ ಪೆಡಿಕ್ಯೂರ್ ಮನೆಯೊಳಗೆ ನೀವು ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಿರ್ತೀನಿ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಅರ್ಧಂಬರ್ಧ ನೋಡಿ, ಒಂದು ಸ್ಟೆಪ್ ಮಾಡಿ ಇನ್ನೊಂದು ಸ್ಟೆಪ್ ಬಿಡಲಿಕ್ಕೆ ಹೋಗಬೇಡ್ರಿ. ನಿಮಗೆ ಲೈವ್ ಆಗಿ ರಿಸಲ್ಟ್ ತೋರಿಸ್ಕೊಡ್ಲಿಕ್ಕತ್ತೀನಿ. ಇವತ್ತು ಇಷ್ಟೊಂದು ಗಮ್ಮತ್ತು ಸ್ಮೆಲ್ ಬರ್ಲಿಕ್ಕತ್ತದ ಖರೇನ. 100% ಅಂತ ಇಟ್ಕೋರಿ. ಇವತ್ತಿನ ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಆಗಿದೆ ಖರೇನ, ಹೌ ಹರ್ತೀರಿ ನೀವು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೋಲ್ಗೇಟ್ ತೊಗೊಳಿಕತ್ತೀನಿ ಪೇಸ್ಟ್. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ರಿ, ವೈಟ್ ಪೇಸ್ಟನ್ನೇ ತೊಗೊಳ್ರಿ, ಅಂದರೆ ಬಿಳಿ ಪೇಸ್ಟನ್ನೇ ತೊಗೊಳ್ರಿ. ಯಾವುದೇ ಒಂದು ಜೆಲ್ ಆಗಲಿ ಅಥವಾ ಯಾವುದೇ ಒಂದು ಕಲರ್ಫುಲ್ ಆಗಲಿ ಆ ಥರ ತೊಗೊಳಿಕ್ಕೆ ಹೋಗಬೇಡ್ರಿ. ಏನು ನಿಮಗೆ ಒಂದು 10 ರೂಪಾಯಿದು ಟ್ಯೂಬ್ ಸಿಗುತ್ತೀ? ನಿಮ್ಮ ಹತ್ರ ಕೋಲ್ಗೇಟ್ ನಾವು ಯೂಸ್ ಮಾಡಲ್ಲ ಅಂತಂದ್ರೆ ಒಂದು 10 ರೂಪಾಯಿ ಟ್ಯೂಬ್ ಸಿಗುತ್ತೆ. ಈ ಥರ ಮನೆಯೊಳಗೆ ತಂದಿಟ್ಕೋರಿ, ಮತ್ತು ಬೆಟರ್ ದೆನ್ ನೆಕ್ಸ್ಟ್ ಟೈಮ್ ನೀವು ಅದನ್ನು ಯೂಸ್ ಮಾಡಬಹುದು. ಅಷ್ಟೊಂದು ಒಳ್ಳೆ ಒಂದು ಬ್ಲೀಚಿಂಗ್ ಕೆಲಸ ಮಾಡುತ್ತೆ ರೀ ಇದು. ನಮ್ಮ ಹಲ್ಲನ್ನು ನೋಡ್ರಿ ಯಾವ ಥರ ಹೊಳೆಯಂಗೆ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಕೈ, ನಮ್ಮ ಸ್ಕಿನ್ನ, ಆಮೇಲೆ ನಮ್ಮ ಉಗುರ್ನು ಕೂಡ ಏನು ಬೇಡ್ರಿ, ನಾ ಹೇಳೋದು ಬೇಡ, ನೀವು ನೋಡ್ಕೊತ ಹೋಗ್ರಿ. ನೀವು ಹೂ ಹಾರ್ತೀರಿ ಈ ಒಂದು ರಿಸಲ್ಟ್ ನೋಡಿ ಲೈವ್ ಆಗಿ. ನೆಕ್ಸ್ಟ್ ನೀವು ಮಾಡಿದಾಗಂತೂ ಇನ್ನೂ ಹೂ ಹಾರ್ತೀರಿ, ಸೂಪರ್ ಆಗಿರುತ್ತೆ. ನಾನಿಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಲಿಂಬೆಹಣ್ಣು ತೊಗೊಂಡೀನಿ, ಒಂದು 1/2 ಲಿಂಬೆಹಣ್ಣು. ಆ 1/2 ಲಿಂಬೆಹಣ್ಣನ್ನು ಇಲ್ಲಿ ಹಿಂಡ್ಕೊಂಬಿಡೋಣ ರೀ. ನಾವು ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಥರ ಅದು ಬುರುಗ ಆಗ್ಲಿಕ್ಕತ್ತದ, ಬುರುಗನ ಅಂತಿರಲ್ಲ ಬುಗುರು ಅದು ಆಗ್ಲಿಕ್ಕತ್ತದ. ಯಾಕಂದ್ರೆ ನಾವು ಸೋಡಾ ಹಾಕಿವಿ, ಸೋಡಾ ಆಮೇಲೆ ಲಿಂಬೆಹಣ್ಣು ಪೇಸ್ಟ್ ಅದು ಹಾಕಿವೆಲ್ಲರಿ. ಸೊ ಹಾಗಾಗಿ ಇಲ್ಲಿ ಬುಗುರು ಆಗ್ಲಿಕ್ಕತ್ತದ. ಎಲ್ಲ ನೋಡ್ರಿ, ಇಲ್ಲ ಎಲ್ಲ ಕಾಂಬಿನೇಷನ್ ಇಷ್ಟೊಂದು ಸಖತ್ತಾಗಿದ್ದಾವ್ರಿ ಖರೇನ. ನಿಮಗೆ ಇವನ್ನೆಲ್ಲ
ಪಾರ್ಲರ್ನವರು ಹೇಳ್ಕೊಡಂಗಿಲ್ಲ, ತೋರಿಸಿ ಕೊಡಂಗಿಲ್ಲ ರೀ. ಅವರೆಲ್ಲ ಹೇಳಿದ್ರೆ ತೋರಿಸಿದ್ರೆ ಒಂದೊಳ್ಳೆ ನಿಮ್ಮ ಮುಂದೆ ಪಾರ್ಲರ್ ಮುಚ್ಚಬೇಕಾಗುತ್ತೆ ರೀ ಅವರು, ಹೌದಲ್ರಿ? ಸೊ ಇವತ್ತು ಆ ಒಂದು ಸೀಕ್ರೆಟ್ ಗುಟ್ಟನ್ನು ನಿಮ್ಮ ಮುಂದೆ ನಾ ಹಂಚ್ಕೊಳ್ಳಿಗತ್ತೀನಿ. ಸೊ ಅದಕ್ಕೆ ಹೇಳಿಗತ್ತೀನಿ, ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ನೀವು ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂತಂದರೆ ನಿಮಗೆ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಅಂತ ಗೊತ್ತಾಗಂಗಿಲ್ಲ. ನಾ ಮತ್ತೆ ಮತ್ತೆ ಹೇಳಿಗತ್ತೀನಿ ಅಂತ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ನಾ ಇಲ್ಲಿ ಕೈಗೂ ಕೂಡ ಹಚ್ಕೊಂಡು ತೋರಿಸ್ತೀನಿ, ನಿಮಗೆ ಕಾಲಿಗೂ ಕೂಡ ಹಚ್ಕೊಂಡು ತೋರಿಸ್ತೀನಿ. ನಾವು ಸ್ಕೂಟಿ ಜಾಸ್ತಿ ಓಡಿಸ್ತೀನಿ ರೀ, ಹಾಗಾಗಿ ನಮ್ಮ ಮುಂಗೈ ಭಾಳ ಕರಗಾಗಿರುತ್ತೆ. ಸೊ ನಾನು ಕೈಗೆ ಇವತ್ತು ಅಪ್ಲೈ ಮಾಡ್ಲಿಕ್ಕತ್ತೀನಿ. ಸ್ವಲ್ಪ ಅಲ್ಲಿ ಕಟ್ಟಾಗಿದೆ ರೀ ನನಗೆ ಬೆರಳು ಹತ್ತಿರ, ಸೊ ಅಲ್ಲಿ ಉರುಲಿಕತ್ತದ ಜಾಸ್ತಿ. ಸ್ವಲ್ಪ ಈ ಥರ ಎಲ್ಲ ಕಟ್ಟಿಗಿಟ್ಟಾದಾಗ ಈ ಥರ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ ಇದ್ರೊಳಗೆ. ಯಾಕಂದರೆ ನಾವು ಲಿಂಬೆಹಣ್ಣು ಸೋಡಾ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಉರಿಯೋ ಥರ ಅನಿಸುತ್ತೆ, ಯಾಕಂದರೆ ಅದು ಸ್ವಲ್ಪ ಹುಳಿ ಇರುತ್ತಲ್ರಿ. ಸೊ ಹಾಗಾಗಿ ಉರಿಲಿಕ್ಕತ್ತದ. ಮತ್ತು ಏನು ಮಾಡಲಿರಿ, ನಾನು ನಿಮಗೆ ತೋರಿಸ್ಲೇಬೇಕು. ನಾ ಇಲ್ಲಿ ಎರಡು ಕೈಗೂ ಹಚ್ಕೊಂಡು ಈ ಥರ ಎಲ್ಲನೂ ಸ್ಕ್ರಬ್ ಮಾಡ್ಕೊಳ್ರಿ. ಈ ಉಪ್ಪು ಏನು ಮಾಡುತ್ತಂದರೆ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸೆಲ್ಸನ್ನು ತೆಗೆದುಹಾಕಿತ್ತು. ವರ್ಷಾನುಗಟ್ಟಲೆ ಜಮಾ ಆಗಿರುವಂಥ ಒಂದು ಡೆಡ್ ಸೆಲ್ಸನ್ನು ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಜಸ್ಟ್ ಒಂದೇ ಒಂದು ಅಪ್ಲಿಕೇಶನ್ ಒಳಗೆ ಇಷ್ಟೊಂದು ಸೂಪರಾಗಿ ಅಮೇಜಿಂಗಾಗಿ ಈ ಒಂದು ರಿಸಲ್ಟ್ ಕೊಡುತ್ತೆ ರೀ. ಖರೇನ ಸ್ವಲ್ಪ ನಿಮಗೆ ಅಲ್ಲಿ ಇಲ್ಲಿ ಇಲ್ಲಿ ಡಿಸ್ಟರ್ಬ್ ಅನ್ಸ್ಲಿಕ್ಕತ್ತದ, ಸಾರಿ ರೀ. ವಾವ್, ನೋಡ್ಲಿಕ್ಕತ್ತೀರಿ ನೀವು ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಎಷ್ಟು ಲೈವ್ ಆಗಿ ಕಾಣಿಸ್ಲಿಕ್ಕತ್ತದಂತೇಳಿ. ಜಸ್ಟ್ ನೀವು ನೋಡಿದ ತಕ್ಷಣ ನೀವು ಹೋಗಿ ಮಾಡ್ತೀರಿ, ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅದಾವ. ಆಮೇಲೆ ಭಾಳ ಈಸಿಯಾಗಿ ನಿಮಗೆ ಮನೆ ಒಳಗೆ ಸಿಗ್ತಾವ್ರಿ ಇವು. ನಾ ಇಲ್ಲಿ ಕಾಲಿಗೆ ಸಹಿತ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ಎರಡು ಕಾಲು ಒಂದೇ ಸರಿಯೇ ಇಡ್ತಿದ್ದೆ, ಬಟ್ ಶೂಟಿಂಗ್ ಅಂದರೆ ನಾನು ಒಬ್ಬಳೇ ಮಾಡ್ತಿರ್ತೇನೆ ರೀ, ಶೂಟ್ ಯಾರು ಮಾಡ್ತಿರೋದಿಲ್ಲ. ಪಾಪ ನನ್ನ ಮಗ ಮಾಡ್ತಿತ್ತು, ಅದಕ್ಕೆ ಸ್ವಲ್ಪ ಜ್ವರ ಬಂದಿದ್ದಾವ, ಮಲ್ಕೊಂಡಾನವನ್ನ. ಸೊ ಹಾಗಾಗಿ ನಾನು ಒಂದೊಂದೇ ಕಾಲು ತೋರಿಸ್ಲಿಕ್ಕತ್ತೀನಿ. ಇಲ್ಲಿ ಬೇಜಾರು ಮಾಡ್ಕೋಬೇಡ್ರಿ, ತಪ್ಪನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ನಮ್ಮ ಕೈಯು ಕಾಲು ಕೂಡ ಬ್ಲ್ಯಾಕ್ ಆಗಿರ್ತಾವೆ. ಸೊ ಆಮೇಲೆ ನಿಮ್ಮ ಹೀಲ್ಸ್ ಎಲ್ಲ ಕ್ರ್ಯಾಕ್ ಆಗಿರ್ತಾವೆ. ನಾ ಹೇಳಿದೆ ರೀ ನಿಮಗೆ, ನಾವು ಎಷ್ಟೋ ದುಡ್ಡು ಕೊಟ್ಟದ ಅಂದರೆ ಎಷ್ಟೋ ದುಡ್ಡು ಅಂದರೆ ನಾವು ನಾರ್ಮಲಾಗಿ ಸಿಂಪಲಾಗಿ ಮೀಡಿಯಮ್ ವರ್ಗದವ್ರು ಹೆಂಗೆ ರೀ 500 ರೂಪಾಯಿ ಒಳಗೆ ಹಿಂಗೆ ಸ್ಲಿಪ್ಪರ್ ಎಲ್ಲ ತೊಗೊಂಡಿರ್ತೀವಿ. ಸೊ ಜಾಸ್ತಿ ತೊಗೊಳೋರು ಇರ್ತಾರೆ, ಬಟ್ ಈಗ ಥರ ಹೀಲ್ಸ್ ಎಲ್ಲ ಕ್ರ್ಯಾಕ್ ಆಗಿಬಿಟ್ಟಿರ್ತಾವೆ, ಆಮೇಲೆ ಎಲ್ಲ ಒಡೆದು ಬಿಟ್ಟಿರ್ತಾವೆ, ಕೈಯು ಕಾಲೆಲ್ಲ ಡ್ರೈ ಡ್ರೈ ಆಗಿಬಿಟ್ಟಿರ್ತಾವೆ. ನಾವು ಅದ್ರ ಕಡೆ ಲಕ್ಷ್ಯನೇ ಕೊಡಂಗಿಲ್ಲ ರೀ. ಈ ಥರ ನೀವು ಮಾಡಿದ್ರಪ್ಪ ಅಂದ್ರೆ ಜಸ್ಟ್ ಒಂದೇ ಅಂದ್ರೆ ಒಂದೇ ಸರಿ ಒಳಗೇ ಇಷ್ಟೊಂದು ಸೂಪರಾಗಿ ನಿಮ್ಮ ಸ್ಕಿನ್ನ ಹೆಂಗೆ ಅನಿಸುತ್ತಂತಂದ್ರೆ ರೀ, ಜಲ್ದಿನೇ ಹೀಲ್ ಆಗ್ತಾವೆ. ಯಾಕಂದರೆ ಇದ್ರೊಳಗೆ ನಾವು ಅಂತ ಹಾಕಿರುವಂಥ ಪ್ರಾಪರ್ಟೀಸನ್ನ ಇಂಗ್ರೀಡಿಯೆಂಟ್ಸ್ನ ಆ ಥರ ಮ್ಯಾಜಿಕ್ ಅದ ರೀ, ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು, ಅಮೃತ ಅಂತಲೇ ಹೇಳ್ಬೋದು ನಿಮಗೆ ಈ ಒಂದು ಕೈಗೆ ಕಾಲಿಗೆ ಈ ಒಂದು ಮನೆ ಮದ್ದು. ಸೊ ಇದನ್ನೆಲ್ಲ ಈ ಥರ ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ರಿ. ನೀವು ಎಷ್ಟು ಚಂದ, ನಾ ಎಲ್ಲ ವಿಡಿಯೋಗೆ ಹೇಳ್ತೀನಿ, ನೀವು ಎಷ್ಟು ಚಂದ ಸ್ಕ್ರಬ್ ಮಾಡ್ತೀರಿ ಅಷ್ಟು ಚಂದ ನಿಮಗೆ ರಿಸಲ್ಟ್ ಜಲ್ದಿನೇ ಸಿಗುತ್ತೆ. ಈಗ ಪಾರ್ಲರಿಗೆಲ್ಲ ಹೋದಾಗ ನೋಡ್ರಿ, ಅವ್ರು ಬರೀ ಮಾಲಿಷ್ ಮಾಡಿದ್ರಾಗ ಅಂದ್ರೆ ಮಸಾಜ್ ಮಾಡಿದ್ರೊಳಗೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ. ಯಾಕೆ ಹಂಗೆ ಮಾಡ್ತಾರಂದ್ರೆ ಅದರೊಳಗೆ ರಿಸಲ್ಟ್ ಜಾಸ್ತಿ ಸಿಗುತ್ತೆ ರೀ. ಇದನ್ನು ಈ ಒಂದು ಸೀಕ್ರೆಟ್ನ ಮೈಂಡ್ ಒಳಗೆ ಇಟ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ವೇಸ್ಟ್ ಆಗಿರುವಂಥ ವೇಸ್ಟ್ ಆಗಿರುವಂಥ ಬ್ರಷ್ ನಿಮ್ಮ ಹತ್ರ ಮನೆಯೊಳಗೆ ಇದ್ದೇ ಇರುತ್ತೆ. ಇಲ್ಲಪ್ಪ ಅಂದರೆ ಈ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡುವಂಥ ಬ್ರಷ್ನೂ ಇರುತ್ತೆ ರೀ. ಸೊ ಅದರಿಂದ ನೀವು ಈ ಥರ ನೇಲ್ಸ್ಗೆಲ್ಲ ಪೇಸ್ಟನ್ನು ಹಚ್ಕೊಂಡು ಈ ಥರ ನೀವು ರಬ್ ಮಾಡ್ಕೊಳ್ರಿ. ಆಮೇಲೆ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂತಂದರೆ ನೇಲ್ ಪಾಲಿಷ್ನ ರಿಮೂವ್ ಮಾಡಿಬಿಟ್ಟು ಈ ಥರ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ರಿ. ನಾ ಇಲ್ಲಿ ರಿಮೂವ್ ಮಾಡಿಲ್ಲ, ಯಾಕಂತಂದ್ರೆ ಅಷ್ಟೊಂದು ಹೊಲಸಿಲ್ಲರಿ ಕೈ ಒಳಗೆ. ಯಾಕಂದ್ರೆ ನಾವು ಆಲ್ರೆಡಿ ಇದನ್ನು ಮಾಡಿರ್ತೀನಿ ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ. ನೀವು ಕೂಡ ಈ ಥರ ಮಾಡಿದಾಗ ನಿಮಗೆ ಅವಶ್ಯಕತೆ ನ್ಯಾಚುರಲಾಗಿ ನಿಮ್ಮ ಒಂದು ಸ್ಕಿನ್ನನ್ನು ನಿಮ್ಮ ಒಂದು ನೇಲ್ಸನ್ನು ನ್ಯಾಚುರಲ್ಲಾಗಿ ಸೂಪರಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಳ್ಬೋದು ರೀ. ಈ ಥರ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ. ನೇಲ್ ಪಾಲಿಷ್ ಹಚ್ಕೊಂಡು ಆಮೇಲೆ ಏನಾದರೂ ಕೆಮಿಕಲ್ ಹಚ್ಕೊಂಡು ಉದ್ದುದ್ದ ನೇಲ್ ಈ ನೇಲ್ಸ್ ಎಲ್ಲ ಸಿಗ್ಲಿಕ್ಕತ್ತಾವ ನೋಡ್ರಿ, ಅವನ್ನೆಲ್ಲ ಹಚ್ಕೊಂಡು ನಕರ ಮಾಡೋದು ಅವಶ್ಯಕತೆನೇ ಇಲ್ಲ. ನೀವು ನ್ಯಾಚುರಲ್ಲಾಗಿ ನಿಮ್ಮ ಒಂದು ಉಗುರು ಎಷ್ಟು ಚಂದ ಬೆಳ್ಳಗಾಗ್ತಾವ ಗೊತ್ತರಿ, ಖರೇನ ಹೂ ಹರ್ತೀರಿ ನೀವು. ಸ್ಕಿನ್ನು ಕೂಡ ಹಂಗೆ, ಆಮೇಲೆ ಉಗುರು ಕೂಡ ಹಂಗೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಲಿಂಬೆಹಣ್ಣನ್ನು ಹಿಂಡಿ ಇಟ್ಕೊಂಡಿದ್ವಲ್ಲ, ಆ ಒಂದು ಸಿಪ್ಪಿ ತೊಗೊಂಡು ಈ ಥರ ಎಲ್ಲ ರಬ್ ಮಾಡ್ಕೊಳ್ರಿ. ಈ ಲಿಂಬೆಹಣ್ಣು ಆಮೇಲೆ ಈ ಪೇಸ್ಟಿಂಗ್ ಮಾಡೋದ್ರಿಂದ ನಮ್ಮ ಉಗುರು ಕೂಡ ಕಟ್ಟಾಗೋದು ಸಹಿತ ಹೋಗುತ್ತೆ. ಆಮೇಲೆ ಉಗುರಲ್ಲಿರುವಂಥ ಹೊಲಸಂತೂ ಮೊದಲೇ ನಿಮಗೆ ಕಾಣೋದೇ ಗೊತ್ತೇ ಆಗೋದಿಲ್ಲ, ನನ್ನ ಉಗುರಲ್ಲಿ ಹೊಲಸಿತ್ತಂತ ನಿಮ್ಮನ್ನು ನೀವೇ ನಂಬಕ್ಕಾಗಂಗಿಲ್ಲ. ಖರೇನ ಉಗುರು ಒಳಗಂದ್ರೆ ಒಳಗಿನ ಮಗ್ಲಲ್ರಿ, ನಮ್ಮ ಉಗುರ್ ಮ್ಯಾಲೆ ರೌಂಡಾಗ ಸ್ಕಿನ್ ಏನಿರುತ್ತಲ್ಲ ಅಲ್ಲಿ ನೀವು ಎಷ್ಟು ತೊಗೊಂಡು ತಿಕ್ಕೊಂಡ್ರು ಏನು ಮಾಡಿದ್ರು ಹೋಗ್ತಿರೋದಿಲ್ಲರಿ ಹೊಲಸ. ಜಸ್ಟ್ ನೀವು ಒಂದ್ಸರಿ ಈ ಥರ ಮಾಡಿ ನೋಡ್ರಿ, ನೀವು ಹೂ ಹಾರ್ತೀರಿ ಖರೇನ. ಇಷ್ಟೊಂದು ಚಂದ ಅನಿಸುತ್ತೆ ರೀ ಖರೇನ, ಭಾಳ ಚಂದ ಅನಿಸುತ್ತೆ ರೀ. ನೀವು 1000 ರೂಪಾಯಿ ಖರ್ಚು ಮಾಡಿದಾಗ ಏನಪ್ಪ ಅದು
ಪಾರ್ಲರ್ನ ಎಲ್ಲ ಅವರು ಅದನ್ನು ಇದನ್ನು ತಿಕ್ಕಿ ತಿಕ್ಕಿ ಅದು ಹಚ್ಚಿ ಕೆಮಿಕಲ್ ಇದು ಹಚ್ಚಿ ಮಾಡಿರ್ತಾರೆ ನೋಡ್ರಿ, ಹಂಗೆ ಕಾಣಿಸುತ್ತೆ ರೀ. ಖರೇನ ಮಾಡಿರಿ, ಖರೇನ ಮಾಡಿ ಫೀಡ್ಬ್ಯಾಕ್ ಕೊಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ರಿಸಲ್ಟ್, ನಿಮ್ಮ ಒಂದು ಫೀಡ್ಬ್ಯಾಕಿಗೆ ನಾನು ಕಾಯ್ದಿರ್ತೀನಿ. ಖರೇನ ಭಾಳ ಅಂದ್ರೆ ಭಾಳ ಚಲೋ ಅದರಿ ಇದೊಂದು ಮೆನಿಕ್ಯೂರ್ ಪೆಡಿಕ್ಯೂರ್. ಮನೆಯೊಳಗೆ ಭಾಳ ಈಸಿಯಾಗಿ ನೀವು ಒಬ್ಬರೇನೆ ಮಾಡ್ಕೋಬೋದು, ಇನ್ನೊಬ್ಬರ ಸಹಾಯದ ನಿಮಗೆ ಅವಶ್ಯಕತೆ ಇಲ್ಲ. ನೋಡ್ಬೋದು ಇಲ್ಲಿ ನಾವೊಂದು ಪ್ಲೇಟ್ ಒಳಗೆ ನಾರ್ಮಲ್ ವಾಟರ್ ಅಂದ್ರೆ ತಣ್ಣಗೆ ನೀರಿನ ಅಂದ್ರೆ ನಾರ್ಮಲ್ ಇರ್ತಲ್ಲ ಅದೇ ನೀರಿಂದ ನಾನು ಇಲ್ಲಿ ಕೈ ತೊಳ್ಕೊಂಡು ತೋರಿಸ್ಕೊಂಡು ಅಂದ್ರೆ ಸ್ಕ್ರಬ್ ಮಾಡಿ ಚಂದಂಗೆ. ನೀವು ಸ್ಕ್ರಬ್ ಮಾಡಿಂದ ಆಮೇಲೆ ಇದನ್ನು ಈ ಥರ ತಣ್ಣೀರಿಂದ ತೊಳ್ಕೊಳ್ಬೇಕಾಗುತ್ತೆ. ಹಂಗೆ ಹಚ್ಕೊಂಡು ಹಂಗೆ ತೊಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಒಂದು 10 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ರಿ. ಸ್ಕ್ರಬ್ ಮಾಡಿ ಬ್ರಷ್ ತೊಗೊಂಡು ಈ ಥರ ಉಗುರ್ನೆಲ್ಲ ಇದು ಕ್ಲೀನ್ ಮಾಡ್ಕೊಳ್ರಿ. ಭಾಳ ಚಂದ ಅನಿಸುತ್ತೆ ರೀ ಖರೇನ. ನಂಬಕ್ಕಾಗೋದಿಲ್ಲ, ನಿಮಗೆ ಮತ್ತೆ ಯಾಕೆ ಹೇಳಿಕತ್ತೀನಂತ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನನಗೆ ಭಾಳ ಖುಷಿ ಆಗ್ಲಿಕ್ಕತ್ತದ್ರಿ ಈ ಒಂದು ಮೆನಿಕ್ಯೂರ್ ಪೆಡಿಕ್ಯೂರ್ ನಿಮಗೆ ತೋರಿಸ್ಲಿಕ್ಕೆ. ಯಾಕಂದ್ರೆ ನೀವು 1,000 ರೂಪಾಯಿ ದುಡ್ಡನ್ನು ಉಳಿಸ್ಬೋದು. ಎಲ್ಲರಿಗೂ ನಮ್ಮ ಕೈಯು ಕಾಲು ಹಂಗೆ ಹೀರೋಯಿನ್ ಹಂಗಿರಬೇಕು ಅಂತ ಎಲ್ಲರಿಗೆ ಆಸೆ ಇರುತ್ತೆ ರೀ, ಹೌದಲ್ರಿ? ಸೊ ಅವರಿಗೆಲ್ಲ ಪಾರ್ಲರಿಗೆಲ್ಲ ಹೋಗಲಿಕ್ಕೆ ಆಗ್ತಿರೋದಿಲ್ಲ. ಅಂಥವ್ರಿಗೆಲ್ಲ ಇದೊಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು. ನಾ ಇಲ್ಲಿ ಕೈಯು ಕಾಲನ್ನ ಎಲ್ಲನೂ ಸ್ವಚ್ಛಗೆ ಕ್ಲೀನಾಗಿ ನಾರ್ಮಲ್ ವಾಟರಿಂದ ತೊಳ್ಕೊಂಬಂದಿನಿ. ವಾವ್, ಸೂಪರ್ ರೀ. ನೋಡ್ಬೋದು ಲೈವ್ ರಿಸಲ್ಟ್ ನಿಮ್ಮ ಕಣ್ಮುಂದದ. ನಾ ಉಂಗುರ ಹಾಕ್ಕೊಂಡಿದ್ದೆ, ಅಲ್ಲೆಲ್ಲ ಕರಗಾಗಿತ್ತು. ನಾ ಹೇಳ್ದೆ ನಿಮಗೆ ಸ್ಕೂಟಿ ಮೇಲೆ ಅಡ್ಡಾಡ್ಲಿಕ್ಕತ್ತೀನಿ ರೀ, ಸ್ವಲ್ಪ ಮಕ್ಕಳ ಕೆಲಸ ಜಾಸ್ತಿ ಆಗ್ಯದ, ಅಡ್ಮಿಷನ್ ಎಲ್ಲ ಮಾಡಿಸ್ಲಿಕ್ಕತ್ತೀವಿ ಮಕ್ಕಳದ್ದು ಅಂಥೇಳಿ. ಸೊ ನನ್ನ ಕೈಯು ಕಾಲು ಕೂಡ ಬ್ಲ್ಯಾಕ್ ಆಗಿದ್ದು. ಸೊ ಅದಕ್ಕೆ ನಾ ಈ ಥರ ವಾಶ್ ಮಾಡ್ಕೊಂಡು ಎಷ್ಟು ಚಂದ ಒಂದು ಸರ ನಿಮ್ಮ ಸ್ಕಿನ್ನಲ್ಲಿ ಲೈಟನ್ ಆಗಿ ಬ್ರೈಟನ್ ಆಗಿದೆ ಅಂಥೇಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನಿಮಗೆ ಮನೆಯೊಳಗೆ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ ರೀ. ಕೊಬ್ಬರಿ ಎಣ್ಣೆ ನೀರು ಹಚ್ಕೊಳ್ರಿ, ಇಲ್ಲಾಂದರೆ ಯಾವುದಾದ್ರು ಮಾಯಿಶ್ಚರೈಸರ್ ಯಾವುದಾದ್ರೂ ಅಥವಾ ಬಾಡಿ ಲೋಷನ್ ಅಪ್ಲಿಕೇಶನ್ ಮಾಡಲೇಬೇಕು ರೀ. ನೀವು ಮಾಡ್ದಂಗೆ ಬಿಡಲಿಕ್ಕೆ ಹೋಗಬೇಡ್ರಿ, ಮಾಡಬೇಕಂದ್ರೆ ಮಾಡಲೇಬೇಕು. ಇದನ್ನು ಈ ಥರ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರಿ. ಇಷ್ಟೊಂದು ಖರೇನ ಒಂದು ಖರೆ ಮತ್ತೆ ಹೇಳೋದಿಲ್ಲರಿ, ನಿಮಗೂ ಬೇಜಾರಾಗುತ್ತೆ. ಇಷ್ಟೊಂದು ಸೂಪರ್ ಆಗಿದೆ ಖರೇನ. ಇಷ್ಟೊಂದು ನನ್ನ ಕೈ ಸ್ಮೂತ್, ಆಮೇಲೆ ಮೆತ್ತಗೆ ಅನಿಸ್ಲಿಕ್ಕೆ ತವ, ಆಮೇಲೆ ಒಂಥರ ಸಣ್ಣ ಮಕ್ಕಳು ಸ್ಕಿನ್ ಹಿಡ್ದು